5 HCN ವಾಹಿನಿ ಅರ್ಪಿಸುವ HCN ನ್ಯೂಸ್ ನಾನು ಪಲ್ಲವಿ ಈಗ ಮುಖ್ಯ ಅಂಶಗಳು ಹಾಸನ ಜಿಲ್ಲೆಯಲ್ಲಿ ಕೋವಿಡ್ ಆತಂಕ ಇಂದು ಪತ್ತೆಯಾದ 16 ಪಾಸಿಟಿವ್ ಪ್ರಕರಣಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗೆ ದೃಢಪಟ್ಟ ಸೋಂಕು ಆತಂಕದಲ್ಲಿ ಜೊತೆಗಿದ್ದ ಮಕ್ಕಳು ಗಾಬರಿ ಬೇಡ ಎಂದ ಆಡಳಿತ ವರ್ಗ ಜಿಲ್ಲೆಯಲ್ಲಿ ಅಕ್ಷರ ದಾಸೋಹಕ್ಕೆ ಕಡಪೆ ತೊಗರಿ ಬೇಳೆ ಪೂರೈಕೆ ಎರಡು ದಿನದಲ್ಲಿ ಸರಿಪಡಿಸಿದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಎಂಎಲ್ಸಿ ಗೋಪಾಲಸ್ವಾಮಿ ಜಮೀನಿನಲ್ಲೇ ಕೊಳೆಯುತ್ತಿರುವ ಆಲೂಗೆಡ್ಡೆ ರೈತರಿಗೆ ಪರಿಹಾರ ನೀಡಲು ಕಾಂಗ್ರೆಸ್ ಮುಖಂಡ ಹೆಚ್ಕೆ ಮಹೇಶ್ ಒತ್ತಾಯ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಕೊರೋನಾ ವೈರಸ್ ಮತ್ತೆ ಲಾಕ್ಡೌನ್ ಮಾಡುವುದು ಉತ್ತಮ ಎಂದ ಭವಾನಿ ಬಣ್ಣ ಹಾಸನ ಜಿಲ್ಲೆಯಲ್ಲಿ ಶನಿವಾರ 16 ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು ಇವರಲ್ಲಿ ಓರ್ವ ಪರೀಕ್ಷೆ ಬರೆಯುತ್ತಿದ್ದ ವಿದ್ಯಾರ್ಥಿಯಲ್ಲೂ ಸೋಂಕು ಇರುವುದು ಪತ್ತೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಹಿತಿ ನೀಡಿದ ಅವರು ಕೊರೋನಾ ಸೋಂಕು ಶನಿವಾರದಂದು 16 ಪ್ರಕರಣಗಳು ವರದಿಯಾಗಿದ್ದು ಒಟ್ಟು 331 ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆದು ಗುಣಮುಖರಾಗಿ 238 ಜನರು ಬಿಡುಗಡೆಯಾಗಿದ್ದಾರೆ ಎಂದು ತಿಳಿಸಿದರು ಮೈಸೂರಿನ ಸಾಲಿಗ್ರಾಮದ ವ್ಯಕ್ತಿ ಹೊಳೆನರಸೀಪುರದಲ್ಲಿ ಚಿಕಿತ್ಸೆಗೆ ಬಂದಾಗ ಪಾಸಿಟಿವ್ ಪತ್ತೆ ಸೇರಿ 4 ಸೋಂಕು ಅರಕಲಗೋಡಿನಲ್ಲಿ 3 ಪ್ರಕರಣ ಅರಸಿಕೆರೆಯಲ್ಲಿ 6 ಹಾಗೂ ಹಾಸನದಲ್ಲಿ 2 ಪ್ರಕರಣ ದಾಖಲಾಗಿದೆ ಎಂದು ಹೇಳಿದರು ಮತ್ತೊಬ್ಬರು ಉಸಿರಾಟದ ತೊಂದರೆಯಿಂದ ಅರಕಲಗೋಡು ಆಸ್ಪತ್ರೆಗೆ ದಾಖಲಾಗಿದ್ದು ಅವರನ್ನು ಪರೀಕ್ಷೆ ಮಾಡಿದಾಗ ಪಾಸಿಟಿವ್ ಬಂದಿದೆ ಇದನ್ನು ಹೊರತುಪಡಿಸಿ ಹಾಸನದಲ್ಲಿ 2 ಪ್ರಕರಣಗಳು ಪಾಸಿಟಿವ್ ಬಂದಿದೆ ಒಟ್ಟು 30 ಕಂಟೈನ್ಮೆಂಟ್ ಝೋನ್ ಇದ್ದು 28 ದಿನಗಳ ಕಳೆದ 11 ಪ್ರದೇಶಗಳನ್ನು ತೆರವು ಮಾಡಲಾಗಿದೆ ಎಂದು ವಿವರಿಸಿದರು ಹದಿನಾರು ಪ್ರಕರಣಗಳು ವರದಿಯಾಗಿದೆ ಒಟ್ಟು ಸಂಖ್ಯೆ 331 ಆಕ್ಟಿವ್ ಪ್ರಕರಣಗಳು 92 ಹಾಗೂ ಟೋಟಲ್ ಡಿಸ್ಚಾರ್ಜ್ 238 ಇದೆ ಇವತ್ತು ಬಂದ ಪ್ರಕರಣದಲ್ಲಿ ಅರಸಿಕೆರೆ ತಾಲೂಕಿನಿಂದ 6 ಪ್ರಕರಣ ಬಂದಿದೆ ಮೈಸೂರಿನ ಸಾಲಿಗ್ರಾಮದ ಒಬ್ಬ ವ್ಯಕ್ತಿ ಹೊಳೆನರಸೀಪುರದಲ್ಲಿ ಟ್ರೀಟ್ಮೆಂಟಿಗೆ ಬಂದಿದೆ ಅವರೊಂದು ಪಾಸಿಟಿವ್ ಇದೆ ಅದು ಬಿಟ್ರೆ ಹೊಳೆನರಸೀಪುರದ ಇನ್ನ 4 ಅರಕಲಗೋಡಿನ ಇನ್ನ 3 ಹಾಗೂ ಹಾಸನದ 2 ಪ್ರಕರಣಗಳು ಒಟ್ಟಾರೆಯಾಗಿ ಇವತ್ತಿನ ತಾಲ್ಲೂಕುವಾರು ವಿವರ ಇದರಲ್ಲಿ ಅರಸಿಕೆರೆ ತಾಲ್ಲೂಕಿಂದು ನಿನ್ನೆ BMTC ಚಾಲಕರೇನಾಗಿದ್ರು ಅವರ ಮನೆಯಲ್ಲಿ ಇದ್ದವರು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಐಡೆಂಟಿಫೈ ಮಾಡಿದ್ವಿ ಅವರದ ಸ್ವಾಬ್ ತಗೊಂಡಾಗ ಅವರು 4 ಜನ ಪಾಸಿಟಿವ್ ಬಂದಿದ್ದಾರೆ ಇದೇ ರೀತಿ ಇನ್ನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ P9776 ಪೇಷಂಟ್ ಅವರದ ಪೇರೆಂಟ್ಸ್ ಅವರಿಗೂ ಸಹ ಪಾಸಿಟಿವ್ ಬಂದಿದೆ ಸೋ ಅವರು ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಅಂದ್ಬಿಟ್ಟು ಸ್ವಾಬ್ಸ್ ತಗೊಂಡಿದ್ವಿ ಇದಿಷ್ಟು ಅರಸಿಕೆರೆದು ಮೈಸೂರಿನ ಸಾಲಿಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹರ್ನಿಯಾ ಟ್ರೀಟ್ಮೆಂಟ್ಗೋಸ್ಕರ ಹೊಳೆನರಸೀಪುರಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದರು ಅವ್ರಿಗೆ ಟ್ರೀಟ್ಮೆಂಟ್ಗಿಂತ ಮುಂಚೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋವಿಡ್ ಟೆಸ್ಟ್ ಮಾಡಿದಾಗ ಅವರು ಪಾಸಿಟಿವ್ ಬಂದಿರ್ತಾರೆ ಇದೇ ರೀತಿ ಮತ್ತೊಬ್ಬ 26 ವರ್ಷದ ಮಹಿಳೆ ಅವರು ಹಸ್ಬೆಂಡ್ ಬೆಂಗಳೂರಲ್ಲಿ ಇರೋ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಾರಂತೆ ಯಾವುದೋ ಒಂದು ಚಿಕಿತ್ಸೆಗೋಸ್ಕರ ಇಲ್ಲಿಗೆ ಕಳಿಸಿದರು ಸೊ ಅವ್ರಿಗೂ ಚಿಕಿತ್ಸೆಗಿಂತ ಮುಂಚೆ ನಾವು ಕೋವಿಡ್ ಪರೀಕ್ಷೆ ಮಾಡಿದಾಗ ಪಾಸಿಟಿವ್ ಬಂದಿದೆ ಇನ್ನೊಬ್ಬರು ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟಿಗೆ ಹೊಳೆನರಸೀಪುರ ಹಾಸ್ಪಿಟ್ಲಿಗೆ ಬಂದಿದ್ದರು ಅವ್ರಿಗೂ ಚಿಕಿತ್ಸೆಗೆ ಮುಂಚೆ ಮಾಡಿದಾಗ ಪಾಸಿಟಿವ್ ಬಂದಿದೆ ಮತ್ತೊಬ್ಬ ವ್ಯಕ್ತಿ ಡಯಾಲಿಸಿಸ್ಗೋಸ್ಕರ ಹೊಳೆನರಸೀಪುರ ಆಸ್ಪತ್ರೆಗೆ ಬಂದಿದ್ದರು ಅವ್ರಿಗೂ ಚಿಕಿತ್ಸೆಗೆ ಮುಂಚೆ ಪರೀಕ್ಷೆ ಮಾಡಿದಾಗ ಪಾಸಿಟಿವ್ ಬಂದಿದೆ ಇನ್ನೊಬ್ಬರು ಅರಕಲಗೋಡು ಒಬ್ಬ ವ್ಯಕ್ತಿ ಹರ್ನಿಯಾಗೆ ಟ್ರೀಟ್ಮೆಂಟ್ ಆಗಿತ್ತು ಹರ್ನಿಯಾ ಆದ ನಂತರ ಅವರಿಗೆ ಆಪರೇಷನ್ ಆದ ನಂತರ ಅವರಿಗೆ ಫೀವರ್ ಸಿಂಪ್ಟಮ್ ಬಂದಿದ್ದರಿಂದ ಮತ್ತೆ ನಮ್ಮ ಚಿಕಿತ್ಸೆಗೆ ಬಂದಿರ್ತಾರೆ ಆವಾಗ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಾಗ ಅವ್ರದ್ದು ಪಾಸಿಟಿವ್ ಬಂದಿದೆ ಇನ್ನೊಬ್ಬ SSLC ಪರೀಕ್ಷೆ ಬರೆಯುತ್ತಿದ್ದ ಹುಡುಗ ಅವರು ಮಲ್ಲಿಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ ಅವ್ರದ್ದು ಈ ಮುಂಚೆ ಅವರಿಗೆ ಆ ಹುಡುಗನಿಗೆ ಡೆಂಗ್ಯೂ ಚಿಕಿತ್ಸೆಗೋಸ್ಕರ 23ನೇ ತಾರೀಕು ಅಲ್ಲಿ ಒಂದು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ ಅರಕಲಗೋಡಿಗೆ ಅದಾದ ನಂತರ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಜ್ವರದ ಚಿಕಿತ್ಸೆ ಪರೀಕ್ಷೆ ಜೊತೆಗೆ ಕೋವಿಡ್ ಪರೀಕ್ಷೆನೂ ಮಾಡಿಸಿದ್ದಾರೆ ಯಾಕಂದರೆ ಕೆಲವು ಟೈಮ್ ಎರಡೆರಡು ವೈರಸ್ ಇರೋ ಸಾಧ್ಯತೆ ಇದೆ ಅನ್ನೋ ದೃಷ್ಟಿಯಿಂದ ಆಮೇಲೆ ನಾವು ಎಲ್ಲ ಫೀವರ್ ಬಂದಿರೋ ಪ್ರಕರಣಗಳಲ್ಲಿ ಸ್ವಾಬ್ ಟೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರಿಂದ ಅವ್ರಿಗೆ ನಾವು ಕೋವಿಡ್ ಪರೀಕ್ಷೆಯನ್ನು ಹೆಚ್ಚುವರಿಯಾಗಿ ಮಾಡಿದ್ವಿ ಅಂತ ಹೇಳ್ಬೋದು ಆ ಹೆಚ್ಚುವರಿ ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ಬಂದಿದೆ ಬಟ್ ಆ ಹುಡುಗನಿಗೆ ಅಷ್ಟಾಗಿ ಜ್ವರ ಲಕ್ಷಣಗಳು ಇರಲಿಲ್ಲ
ಇವತ್ತು ಬೆಳಗ್ಗೆ ಪರೀಕ್ಷೆ ಕೇಂದ್ರಕ್ಕೆ ಹೋಗುವ ಮುಂಚೆನ ಸಹ ಪರೀಕ್ಷೆ ಮಾಡಿದರೆ ಸೋ ಅವಾಗಲೂ ಜ್ವರ ಲಕ್ಷಣ ಇರಲಿಲ್ಲ ಒಟ್ಟಾಗಿ ಆ ಪರೀಕ್ಷಾ ಕೊಠಡಿಯಲ್ಲಿ ಇದ್ದ 18 ಮಕ್ಕಳು ಮತ್ತೆ ಒಬ್ಬರು ಇನ್ವಿಜಿಲೇಟರ್ ಅನ್ನು ನಾವು ಪ್ರತ್ಯೇಕಿಸಿದ್ದೇವೆ ನಮ್ಮ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಪ್ರಕಾರ ಮುಂದಿನ ಕ್ರಮಗಳನ್ನು ತಗೊಂತೀವಿ ಮತ್ತೊಬ್ಬರು ಉಸಿರಾಟದ ತೊಂದರೆಯಿಂದ ನಮ್ಮ ಅರಕಲಗೂಡು ಹಾಸ್ಪಿಟಲ್ಗೆ ದಾಖಲಾಗಿದ್ದರು ಅವರು ಜಯದೇವ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬಂದಿದ್ದರು ಅಲ್ಲಿ ತೋರಿಸ್ಕೊಂಡು ಬಂದು ಪರೀಕ್ಷೆ ಮಾಡಿದ ನಂತರ ಮತ್ತೆ ಇಲ್ಲಿ ವಾಪಸ್ ಬಂದ ಮೇಲೆ ಮತ್ತೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿದ್ದರಿಂದ ಅವ್ರನ್ನ ಅರಕಲಗೂಡು ಹಾಸ್ಪಿಟಲಲ್ಲಿ ಮಾಡಿದ್ವಿ ದಾಖಲಾಗಿದ್ದರು ಅವ್ರಿಗೂ ನಾವು ಪರೀಕ್ಷೆ ಮಾಡಿದಾಗ ಪಾಸಿಟಿವ್ ಬಂದಿದೆ ಇದು ಹೊರತುಪಡಿಸಿ ಹಾಸನದಲ್ಲಿ ಮತ್ತೆ ಎರಡು ಪ್ರಕರಣಗಳು ಪಾಸಿಟಿವ್ ಬಂದಿದೆ ಒಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಜ್ವರ ಅಂತ ಚಿಕಿತ್ಸೆಗೆ ಹೋಗಿದ್ದರು ನಾವು ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಕೋವಿಡ್ ಪರೀಕ್ಷೆ ಮಾಡಿಸಿದಾಗ ಅವ್ರದ್ದು ಪಾಸಿಟಿವ್ ಬಂದಿದೆ ಇನ್ನೊಬ್ಬ ವ್ಯಕ್ತಿ ಅವರು ಬೆಂಗಳೂರಿನಲ್ಲಿ ಯಾವುದೋ ಒಂದು ಅವರ ಸಂಸ್ಥೆಯ ಯೂನಿಯನ್ ಮೀಟಿಂಗ್ ಹೋಗಿದ್ರಂತೆ ಅಲ್ಲಿ ಭಾಳಷ್ಟು ಜನ ಜೊತೆಗೆ ಮೀಟಾಗಿ ವಾಪಸ್ ಬಂದ ಮೇಲೆ ಅವ್ರಿಗೆ ಲಕ್ಷಣಗಳು ಕಂಡು ಬಂದ ಕಾರಣ ಅವ್ರಿಗೂ ಪರೀಕ್ಷೆಗೆ ಒಳಪಟ್ಟಿರ್ತಾರೆ ಆವಾಗ ಅವರಿಗೆ ಪಾಸಿಟಿವ್ ಬಂದಿದೆ ಒಟ್ಟಾರೆ 16 ಪ್ರಕರಣಗಳು ಇವತ್ತು ವರದಿಯಾಗಿದೆ 16 ಪ್ರಕರಣಗಳ ಪೈಕಿ 8 ಪ್ರಕರಣಗಳಲ್ಲಿ ಅಂದರೆ 8 ಜಾಗಗಳಲ್ಲಿ ನಾವು ಹೊಸದಾಗಿ ಕಂಟೈನ್ಮೆಂಟ್ ಝೋನ್ ಮಾಡಬೇಕಾಗಿ ಬಂದಿದೆ ಅದರಲ್ಲಿ ಹೊಳೆನರಸೀಪುರದಲ್ಲಿ 3 ಅರಕಲಗೂಡಲ್ಲಿ 3 ಹಾಸನಲ್ಲಿ 2 ಒಟ್ಟಾರೆ 8 ಹೊಸ ಪ್ರದೇಶಗಳನ್ನು ಇವತ್ತು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡ್ತಾ ಇದೆ ಒಟ್ಟು 28 ಒಟ್ಟು 30 ಕಂಟೈನ್ಮೆಂಟ್ ಝೋನ್ ಇವತ್ತಾಯಿತು ಅದರಲ್ಲಿ 11 ಕಂಟೈನ್ಮೆಂಟ್ ಝೋನ್ ನಾವು ಈಗಾಗಲೇ ಡಿನೋಟಿಫೈ ಇದರೊಂದಿಗೆ ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಆತಂಕ ಸ್ಥಿತಿ ಎದುರಾಗಿದೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಎಂದು ಬಂದು ಹೋದ ವ್ಯಕ್ತಿಗಳಿಗೆ ಕೊರೋನಾ ದೃಢವಾಗಿದ್ದು ಇದೀಗ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ದಾದಿಗಳು ಹಾಗೂ ಡಾಕ್ಟರ್ಗಳು ಸಿಬ್ಬಂದಿ ವರ್ಗದವರಿಗೆ ಕೊರೋನಾ ವೈರಸ್ ಅಂಟಿರುವ ಭಯ ಹುಟ್ಟಿಸಿದೆ ಅರಕಲಗೂಡು ಪಟ್ಟಣದ ಜನತೆ ಆತಂಕದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಾಸನ ಜಿಲ್ಲೆಯ ಅರಕಲಗೂಡಿನ ಮಲಿಪಟ್ಟಣ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ವಿದ್ಯಾರ್ಥಿ ಜೂನ್ 25ರಂದು ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದ ಅಲ್ಲದೆ ಇಂದು ನಡೆಯುತ್ತಿರುವ ಗಣಿತ ಪರೀಕ್ಷೆಯನ್ನು ಬರೆದಿದ್ದಾನೆ ಆದರೆ ಪರೀಕ್ಷೆ ಬರೆಯುತ್ತಿದ್ದ ವೇಳೆಯಲ್ಲಿಗೆ ವಿದ್ಯಾರ್ಥಿಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಪತ್ತೆಯಾಗುತ್ತಿದ್ದಂತೆಯೇ ಪರೀಕ್ಷಾ ಕೇಂದ್ರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಈ ಬಗ್ಗೆ ವಿವರ ನೀಡಿದ ಜಿಲ್ಲಾಧಿಕಾರಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದ ವಿದ್ಯಾರ್ಥಿಯಲ್ಲಿ ಕೊರೋನಾ ಸೋಂಕು ಕಂಡುಬಂದಿದ್ದು ಓರ್ವ ವಿದ್ಯಾರ್ಥಿ ಕಳೆದ 2 ದಿವಸಗಳ ಹಿಂದೆ ಡೆಂಗ್ಯೂ ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ಸೇರಿರುತ್ತಾರೆ ನಂತರ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದು ಈ ವೇಳೆ ಡೆಂಗ್ಯೂ ಜೊತೆಗೆ ಕೋವಿಡ್ ಪರೀಕ್ಷೆ ಮಾಡಿದಾಗ ಬಂದ ವರದಿಯಲ್ಲಿ ಜ್ವರದ ಲಕ್ಷಣಗಳು ಇರಲಿಲ್ಲ ಪರೀಕ್ಷೆ ಬರೆಯಲು ಕೊಠಡಿಗೆ ಬರುವಾಗ ಪರೀಕ್ಷೆ ವೇಳೆಯೂ ಅಷ್ಟೊಂದು ಜ್ವರದ ಲಕ್ಷಣಗಳು ಈತನಲ್ಲಿ ಕಾಣಿಸಿರಲಿಲ್ಲ ಕಾರಣಕ್ಕೆ ಒಳಗಡೆ ಬೀಳಲಾಗಿದ್ದು ಪರೀಕ್ಷೆ ಬರೆಯುವಾಗ ಆತನ 2ನೇ ಪರೀಕ್ಷೆಯಲ್ಲಿ ಕೊರೋನಾ ಇರುವುದು ಸಾಬೀತಾಗಿದೆ ಇದರ ಜೊತೆ 18 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಪಾಸಿಟಿವ್ ಇರುವ ಹುಡುಗ ಮುಂದಿನ ಪರೀಕ್ಷೆ ಬರೆಯುವ ಹಾಗಿಲ್ಲ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಬರೆಯಬಹುದಾಗಿದೆ ಇನ್ನು ಸೋಂಕಿತ ವಿದ್ಯಾರ್ಥಿಯ ಕೊಠಡಿಯ 18 ಮಕ್ಕಳು ಪರೀಕ್ಷೆ ಬರೆಯುವ ಬಗ್ಗೆ ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣಕ್ಕಾಗಿ ಬರೆದಿದ್ದು ಮುಂದಿನ ಪರೀಕ್ಷೆ ಬರೆಯುವ ಬಗ್ಗೆ ಸ್ಪಷ್ಟೀಕರಣ ನೀಡುವುದಾಗಿ ಹೇಳಿದ್ದಾರೆ ಎಂದು ತಿಳಿಸಿದರು ಹಲವು ದಿನಗಳಿಂದಲೂ ವಿದ್ಯಾರ್ಥಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಪರೀಕ್ಷೆ ಬರೆದ ನಂತರವೇ ಈತನನ್ನ ಆಸ್ಪತ್ರೆಗೆ ದಾಖಲಿಸುವ ಸಾಧ್ಯತೆ ಇದೆ ಇನ್ನು ಆತನ ಸಂಪರ್ಕದಲ್ಲಿದ್ದವರನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸುವ ಸಾಧ್ಯತೆ ಇದೆ ಜ್ವರ ಡೆಂಗ್ಯೂ ಅಂತ ಇದೆ ಅಂತ ಗೊತ್ತಾಗಿದೆ ಬಟ್ ಜ್ವರ ಲಕ್ಷಣ ಬಂದಿಲ್ಲ ಜ್ವರ ಅಲ್ಲ ಅವನಿಗೆ ಲಕ್ಷಣ ಇಲ್ಲ ಜ್ವರ ಬಂದಿದ್ರೆ ನಾವು ಕೂರಿಸ್ತಾ ಇರಲಿಲ್ಲ ಸ್ವಾಬ್ ತೆಗೆದಿರೋದು ನಿನ್ನೆ ಅಲ್ಲ ನಿರ್ಲಕ್ಷ್ಯತೆ ಅಂತ ಹೇಳೋಕ್ಕೆ ಆಗಲ್ಲ ಬಟ್ ನಾನು ಅದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಪಡಿತೀನಿ ಮುಖ್ಯ ಕಾರಣ ಏನು ಅಂದರೆ ಅದು ಅಸಿಂಪ್ಟಮ್ಯಾಟಿಕ್ ಇದ್ದಿದ್ದರಿಂದ ಯಾವುದೇ ಲಕ್ಷಣ ಇದ್ದರಿಂದ ಹುಡುಗನಲ್ಲಿ ಪರೀಕ್ಷೆ ಕಾರಣಕ್ಕೋಸ್ಕರ ಪರೀಕ್ಷೆ ಇಲ್ಲ ನಾನು ಅದ್ರ ಬಗ್ಗೆ ವಿವರಣೆ ಪಡಿತೀನಿ ಬಟ್ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರ್ಯಾಂಡಮ್ ಟೆಸ್ಟಿಂಗ್ನಲ್ಲಿ ಯಾರು ಜ್ವರ ಬರ್ತದೆ ಎಲ್ಲರಿಗೂ ಮಾಡಿ ಅಂತ ಹೇಳಿದ್ವಿ ಆಮೇಲೆ ಪೌರ ಕಾರ್ಮಿಕರಿಗೆ ಮಾಡಿ ಅಂತ ಹೇಳಿದ್ವಿ ಹೆಚ್ಚಿನ ಜನಸಂಪರ್ಕ ಬಂದಿದ್ದವರಿಗೆ ಮಾಡಿ ಅಂತ ಹೇಳಿದ್ವಿ ಆ ರೀತಿ ಎಲ್ಲರಿಗೂ ಮಾಡ್ತಾ ಇದ್ವಿ ಈಗ ನಮಗೆ ಪ್ರತಿದಿನ 320 ಮಾಡೋಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವರು ಎಲ್ಲರಿಗೂ ನಾವು ಮಾಡ್ತಾ ಇದ್ದೀವಿ ಟೆಸ್ಟ್ ಇದಿಲ್ಲ ನಾವು ಅವ್ರಿಗೆ ಟೆಸ್ಟ್ ಮಾಡ್ತಾ ಇರಲಿಲ್ಲ ಡೆಂಗ್ಯೂ ಅಂತ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಏನು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಸ್ ಎಲ್ ಸಿ ಸೆಂಟ್ರಲ್ಲಿ ಮಲ್ಲಿಪಟ್ಟಣದಲ್ಲಿ
ಮಾಹಿತಿ ಬಂತು. ಆ ಮಾಹಿತಿಯನ್ನು ಆಧರಿಸಿದ ತಕ್ಷಣ ನಾವು ಮಗುನ ಬೇರೆ ಕಡೆ ಕರೆಸಿ ಎಕ್ಸಾಮನ್ನು ಬರೆಸಿದ್ದೀವಿ. ಸಂಬಂಧಪಟ್ಟ ರೂಮಲ್ಲಿ ಏನು ಮಕ್ಕಳು ಎಕ್ಸಾಮ್ ಬರೆದಿದ್ರೆ ಅವರೆಲ್ಲನೂ ಈಗ ಚೆಕಪ್ಗೆ ತಾಲೂಕು ಆಡಳಿತ ಪರವಾಗಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಪರವಾಗಿ ಚೆಕಪ್ಗೆ ಕಳಿಸಿದ್ವಿ. ಅವ್ರು ಚೆಕಪ್ ಆದ ತಕ್ಷಣ ಪುನಃ ಅಲ್ಲಿ ಇಲ್ಲೇ ಬಂದುಬಿಡ್ತೀವಿ. ಯಾವುದೇ ರೀತಿ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಪೋಷಕರು ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮತ್ತು ಅವ್ರ ಹೆಲ್ತ್ ಏನು ಕೇರ್ ತಗೋಬೇಕು ಆ ಥರ ಎಲ್ಲ ತಗೊಂಡಿದ್ದೀವಿ. ಹಾಗಾಗಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ, ಒಂದು ಮನವಿ ಮಾಡ್ತೀವಿ. ಈ ಬಗ್ಗೆ ತಹಸೀಲ್ದಾರ್ ರೇಣುಕುಮಾರ್ ವಿವರ ನೀಡಿ ಎಲ್ಲ ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಲಾಗುವುದು, ಪೋಷಕರು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಹೆಚ್ಸಿಎನ್ ನ್ಯೂಸ್ ಅರಕಲಗೂಡು. ಕೊರೋನಾ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಧೈರ್ಯ ತುಂಬಿದ ಭವಾನಿ ರೇವಣ್ಣ, ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದರೆ ಮತ್ತೆ ಲಾಕ್ಡೌನ್ ಮಾಡುವುದೇ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾಸನ ನಗರದ ಆರ್ಸಿ ರಸ್ತೆ ಬಳಿ ಶ್ರೀಗಂಧಕೋಟಿ ಆವರಣದಲ್ಲಿರುವ ಸರ್ಕಾರಿ ಮಹಿಳಾ ವಿಭಜಿತ ಪ್ರೌಢಶಾಲೆಯಲ್ಲಿ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭವಾನಿ ರೇವಣ್ಣನವರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು ಕಳೆದ ಎರಡು ದಿವಸಗಳ ಹಿಂದೆ ನಡೆದ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಹೆದರಿ ಮನೆಯಲ್ಲೇ ಕೂರದೆ ಶೇಕಡಾ 98.3% ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಮಕ್ಕಳು ಹೇಗೆ ತಯಾರಿ ನಡೆಸಿದ್ದಾರೆ ಎಂಬುದರ ಬಗ್ಗೆ ಶಾಲೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದೇನೆ. ಹಾಸನ ಪರೀಕ್ಷಾ ಸ್ಥಳಗಳಿಗೆ ಭೇಟಿ ನೀಡಿದ್ದೇನೆ. 2018-19 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿತ್ತು. ಈ ಬಾರಿ ಶಿಕ್ಷಣ ಸಿಬ್ಬಂದಿ ಹಾಗೂ ಪೋಷಕರ ಸಭೆ ನಡೆಸಲಾಗಿದೆ. ಆದರೆ ಈ ಬಾರಿ ಕೊರೋನಾ ಬಂದಿರುವುದರಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ ತನ್ನಿ ಎಂದು ಮಕ್ಕಳ ಮೇಲೆ ಒತ್ತಡ ಹೇರಲು ಆಗುವುದಿಲ್ಲ ಎಂದರು. ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿಯುವವರೆಗೂ ವಿದ್ಯಾರ್ಥಿಗಳಿಗೆ ಕೊರೋನಾದಿಂದ ಯಾವುದೇ ತೊಂದರೆಯಾಗದಂತೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಗೂ ಆಸೆ ಇದೆ, ಈ ಬಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಲಾಕ್ಡೌನ್ ಸಡಿಲಗೊಳಿಸಿದ ನಂತರ ಒಂದು ತಿಂಗಳು ಜನರನ್ನ ಫ್ರೀ ಬಿಡದೆ ನಿಯಂತ್ರಿಸಿದ್ದರೆ ಪೂರ್ಣ ಪ್ರಮಾಣದಲ್ಲಿ ಕೊರೋನಾ ನಿಯಂತ್ರಣಗೊಳ್ಳುತ್ತಿತ್ತು. ಆದರೆ ಈಗ ವೈರಸ್ ದಿನೇ ದಿನೇ ಹೆಚ್ಚಾಗುತ್ತಿದೆ, ಆದ್ದರಿಂದ ಮತ್ತೆ ಲಾಕ್ಡೌನ್ ಮಾಡುವುದು ಉತ್ತಮ ಎಂದರು. ಜಿಲ್ಲೆಯಲ್ಲಿ ಮೊದಲು ಯಾವುದೇ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರಲಿಲ್ಲ, ಆದರೆ ಇಂದು ಹೊರ ರಾಜ್ಯದಿಂದ ಬಂದ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಇನ್ನು ಸ್ಥಳೀಯವಾಗಿ ಯಾರಿಗೂ ಪಾಸಿಟಿವ್ ಕೇಸ್ ಪತ್ತೆಯಾಗಿಲ್ಲ, ಅವರಿಂದ ಸ್ಥಳೀಯರಿಗೂ ಬರಬಹುದು, ಆದ್ದರಿಂದ ಲಾಕ್ಡೌನ್ ಮಾಡಬೇಕು ಎಂದು ಒತ್ತಾಯಿಸಿದರು. ಮೊಸಳೆ ಹೊಸಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಳಾಂತರ ಮಾಡುವ ಸರ್ಕಾರದ ನಿಲುವಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮಾಜಿ ಸಚಿವ ಎಚ್ಡಿ ರೇವಣ್ಣನವರು ದೊಡ್ಡ ಮಟ್ಟದ ಹೋರಾಟ ನಡೆಸಿ ಕಾಲೇಜು ಉಳಿಸಿಕೊಳ್ಳುತ್ತಾರೆಂಬ ಭರವಸೆ ಇದೆ ಎಂದರು. ಇನ್ನು ನಾಡಿದ್ದು ಸಿಎಂ ಮನೆ ಮುಂದೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಧರಣಿ ಕೂರುವ ಬಗ್ಗೆ ಮಾಧ್ಯಮ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಎಂದರು. ತಾಲೂಕು ಮತ್ತು ಒಳನರಸಪುರ ತಾಲೂಕು ಹಾಗೂ ಚನ್ನರಾಯಪಟ್ಟಣ ತಾಲೂಕು ಬೇರೆ ಬೇರೆ ಶಾಲೆಗಳಿಗೆ ನಾನು ಮಕ್ಕಳನ್ನ ನೋಡಲಿಕ್ಕೋಸ್ಕರ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಮಕ್ಕಳು ಹೇಗೆ ಪ್ರಿಪೇರ್ ಆಗಿದ್ದಾರೆ ಮತ್ತು ಮೆಂಟಲಿ ಹೇಗಿದ್ದಾರೆ ಅನ್ನೋದಕ್ಕೋಸ್ಕರ ಶಾಲೆಗಳಿಗೆ ಭೇಟಿ ಕೊಟ್ಟೆ. ಮಕ್ಕಳೆಲ್ಲ ತುಂಬ ಲವಲೋಕ್ಯದಿಂದ ಇದ್ದಾರೆ. ಮೊದಲು ಸ್ವಲ್ಪ ಬಿಲ್ಡಿಂಗ್ ಒಳಗಡೆ ಬರೋಕ್ಕೆ ಮುಂಚೆ ಸ್ವಲ್ಪ ಭಯಭೀತರಾಗಿದ್ದರು. ಎಕ್ಸಾಮ್ ಮುಗಿದ ನಂತರ ಕೇಳಿದೆ, ಇಲ್ಲ ಎಲ್ಲ ನಾವು ಆರಾಮ್ಸೆ ಎಕ್ಸಾಮ್ ಬರೆದಿದ್ದೀವಿ ಅಂದರು. ಇವತ್ತು ಕೂಡ ಹಾಸನದಲ್ಲಿ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಇವತ್ತು ನಮಗೆ ಕಳೆದ 2018-19 ಸಾಲಿನಲ್ಲಿ ನಮ್ಮ ಹಾಸನ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿತ್ತು SSLC. ಅದೇ ಒಂದು ಆಸೆ ಕೂಡ ನಮಗೆ ಇತ್ತು, ಈಗಲೂ ಇದೆ. ಈ ಬಾರಿನೂ ಕೂಡ ನಾವು 10ನೇ ತರಗತಿ ಫಲಿತಾಂಶ ಮೊದಲನೇ ಸ್ಥಾನ ಕಾಯ್ದುಕೊಳ್ಳಿ ಅನ್ನೋದೊಂದು ಇದರಿಂದ ಸುಮಾರು ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ವಿ. ಸ್ಟೂಡೆಂಟ್ ಮೀಟಿಂಗ್ ಮಾಡಿದ್ವಿ, ಸರ್ಗಳ ಮೀಟಿಂಗ್ ಮಾಡಿದ್ವಿ, ಅದರ ಜೊತೆಗೆ ತಾಯಂದಿರ ಸಭೆ, ಪೇರೆಂಟ್ಸ್ ಮೀಟಿಂಗ್ ಇಂದ ಎಲ್ಲ ಮಾಡಿದ್ವಿ. ಜಿಲ್ಲೆಯ ಅಕ್ಷರ ದಾಸೋಹಕ್ಕೆ ಕಳಪೆ ತೊಗರಿ ಬೇಳೆ ಕೊಡುವುದು ನಿಲ್ಲಿಸಿ ಕೂಡಲೇ ತನಿಖೆಗೆ ಒಳಪಡಿಸಿ ಇನ್ನೆರಡು ದಿವಸಗಳಲ್ಲಿ ಸರಿಪಡಿಸದಿದ್ದರೆ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಅಕ್ಷರ ದಾಸೋಹ ಯೋಜನೆಯಡಿ ಕಳೆದ ಎರಡು ತಿಂಗಳಲ್ಲಿ 711 ಕ್ವಿಂಟಾಲ್ ತೊಗರಿ ಬೇಳೆ ಪೂರೈಕೆಯಾಗಿದ್ದು ಈ ತೊಗರಿ ಬೇಳೆ ಕಳಪೆಯಾಗಿದೆ, ತೇವಾಂಶದಿಂದ ಕೂಡಿದೆ. ಈ ಸಂಬಂಧ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಲಾಗಿತ್ತು. ಆದರೂ ಕೆಲ ತಾಲೂಕುಗಳಿಗೆ ಕಳಪೆ ತೊಗರಿ ಬೇಳೆಯನ್ನೇ ಪೂರೈಕೆ ಮಾಡಲಾಗಿದೆ. ಮೊದಲು ಪರಿಶೀಲಿಸಿ ನಂತರ ತೊಗರಿ ಬೇಳೆ ಪಡೆಯಬೇಕಿತ್ತು.
ಏಕಪಕ್ಷೀಯ ಹಂಚಿಕೆ ಮಾಡಲಾಗಿದೆ ಹಾಳಾಗಿರುವ ಬೇಳೆ ಕೊಟ್ಟರಿ ಆರೋಗ್ಯದ ಅಗತಿ ಏನು ಎಂದು ಪ್ರಶ್ನಿಸಿದ ಗೋಪಾಲಸ್ವಾಮಿ ಒಟ್ಟು 1,18,000 ಮಕ್ಕಳಿಗೆ ನೀಡುವ ತೊಗರಿ ಬೇಳೆ ಗುಣಮಟ್ಟದ್ದಾಗಿರಬೇಕು ಇದನ್ನೇ ಮಕ್ಕಳಲ್ಲದೆ ಮನೆಯಲ್ಲಿ ಪೋಷಕರು ಊಟ ಮಾಡುತ್ತಾರೆ ಆದರೆ ಇದು ಕಳಪೆ ತೊಗರಿ ಬೇಳೆಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲವೇ ಶಿಕ್ಷಣ ಸಚಿವರು ಕೂಡಲೇ ಇತ್ತ ಕಡೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಯಾವ ಕಾರಣಕ್ಕೂ ಕಳಪೆ ತೊಗರಿ ಬೇಳೆ ವಿತರಣೆ ಮಾಡಬಾರದು ಎಂದು ಒತ್ತಾಯಿಸಿದರು ಇದು ಜನಪ್ರತಿನಿಧಿಗಳ ಸರ್ಕಾರವೋ ಅಧಿಕಾರಿಗಳ ಸರ್ಕಾರವೋ ಗೊತ್ತಿಲ್ಲ ಇದರಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಮುಖ್ಯಮಂತ್ರಿಗಳ ಗಮನಕ್ಕೂ ತರುತ್ತೇವೆ ಇನ್ನೆರಡು ದಿವಸಗಳಲ್ಲಿ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗುತ್ತಿದ್ದರೆ ಕೂಡಲೇ ಕ್ರಮ ಕೈಗೊಳ್ಳುತ್ತಿದ್ದರೆ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ ಕೆ ಮಹೇಶ್ ಉಪಸ್ಥಿತರಿದ್ದರು ಹೆಚ್ಸಿಎನ್ ನ್ಯೂಸ್ ಹಾಸನ್ ಮಕ್ಕಳಿಗೆ ಬಿಸಿ ಊಟಕ್ಕೆ ವ್ಯವಸ್ಥೆ ಮಾಡತಕ್ಕಂತ ಅಕ್ಷರ ದಾಸೋಹ ಕಾರ್ಯಕ್ರಮದಡಿ ಕಾರ್ಯಕ್ರಮವನ್ನು ಇಟ್ಕೊಂಡು ಹಾಸನ ಜಿಲ್ಲೆಗೆ ಏಪ್ರಿಲ್ ಮೇನ ಕಾರ್ಯಕ್ರಮದಲ್ಲಿ ಸುಮಾರು 711 ಕ್ವಿಂಟಾಲ್ನ ತೊಗರಿ ಬೇಳೆಯನ್ನು ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕಳೆದ 20ನೇ ತಾರೀಕು ನಡೆದಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಈ ತೊಗರಿ ಬೇಳೆ ಲೋಪ ಇರತಕ್ಕಂಥದ್ದು ತೇವಾಂಶ ಇರತಕ್ಕಂಥದ್ದನ್ನು ಚರ್ಚೆಯಾಗಿ ಅಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನಾನು ಕೂಡ ಎಲ್ಲ ಚರ್ಚೆ ಮಾಡಿ ತೊಗರಿ ಬೇಳೆಯನ್ನು ಎಲ್ಲೂ ಕೂಡ ಯಾವುದೇ ಗೋಡನ್ಗೂ ಕೂಡ ಯಾರೂ ಕೂಡ ಬಳಸ್ಕೋಬಾರ್ದು ಅದನ್ನು ಇಳಿಸ್ಕೋಬಾರ್ದು ಅದನ್ನು ಅಂತ ಹೇಳಿ ಚರ್ಚೆಯಾಗಿ ಸಿಇಒ ಅಧಿಕಾರಿ ಗಮನಕ್ಕೆ ತಂದಿದ್ದು ಈ ವರ್ಷ ರೈತರಿಗೆ ನೀಡಿದ ಬಿತ್ತನೆ ಆಲೂಗಡ್ಡೆ ಕಳಪೆಯಾಗಿದ್ದು ಭೂಮಿಯಲ್ಲೇ ಕೊಳತಿ ಹೋಗುತ್ತಿದೆ ಕಳೆದ ಬಾರಿ ಬಿತ್ತನೆ ಆಲೂಗಡ್ಡೆಗೆ ಸರ್ಕಾರ ಸಬ್ಸಿಡಿ ನೀಡಿತ್ತು ಆದರೆ ಈ ಬಾರಿ ಗೆಡ್ಡೆ ಕೊಳೆಯುತ್ತಿದ್ರೂ ರೈತರ ಸಂಕಷ್ಟದ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಕೃಷಿಕರಿಗೆ ಪರಿಹಾರ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಎಚ್ ಕೆ ಮಹೇಶ್ ಒತ್ತಾಯಿಸಿದರು ಈ ಬಗ್ಗೆ ವಿಧಾನಪರಿಷತ್ ಸದಸ್ಯ ಗೋಪಾಲಸ್ವಾಮಿಯವರು ಬಿತ್ತನೆ ಆಲೂಗಡ್ಡೆಯಿಂದ ರೈತರಿಗೆ ಆಗಿರುವ ನಷ್ಟದ ಬಗ್ಗೆ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಪತ್ರ ಓದಿ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳುವುದಾಗಿ ಮತ್ತೆ ವಾಪಸ್ ಪತ್ರ ಕೂಡ ಬರೆದಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಾಸನದ ಶಾಸಕರ ಕಾರ್ಯವೈಖರಿ ಬಗ್ಗೆ ವ್ಯಂಗ್ಯವಾಡಿದರು ನೇರವಾಗಿ ಪ್ರೀತಮ್ ಗೌಡರನ್ನು ಉದ್ದೇಶಿಸಿ ಮಾತನಾಡಿದ ಎಚ್ ಕೆ ಮಹೇಶ್ ಶಾಸಕನಾಗುವ ಮೊದಲು ಮತ ಕೇಳುವಾಗ ಓಡಾಡುತ್ತಿದ್ದರಲ್ಲ ಇದೀಗ ರೈತರು ಬೆಳೆದ ಆಲೂಗಡ್ಡೆ ಪರಿಶೀಲನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಳ್ಳಿಗೆ ಹೋಗುವಾಗ ಜೊತೆಗೆ ಏಕೆ ಹೋಗಲಿಲ್ಲ ರೈತರ ಕಷ್ಟ ಅರ್ಥವಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ ಅವರು ಹಳ್ಳಿ ಹಳ್ಳಿಗಳಲ್ಲಿ ಕೃಷಿಕರು ಓಟು ನೀಡಿದ್ದಾರೆ ವಿರೋಧ ಪಕ್ಷದವರು ಹೇಳುವಂತೆ ಎಲ್ಲಾದರೂ ಬ್ರ್ಯಾಂಡಿ ಮಾರಲು ಹೊರಟಿದ್ದೀರಾ ವಿರೋಧ ಪಕ್ಷದವರಾಗಿ ನಾವು ಈ ಬಗ್ಗೆ ಗಮನ ನೀಡಿದ್ದೇವೆ ಆದರೆ ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದರು ಈಗಲಾದರೂ ಎಚ್ಚೆತ್ತು ಗುದ್ದಲಿ ಹಾಕುವುದರ ಜೊತೆಗೆ ರೈತರ ಬಗ್ಗೆ ಗಮನ ನೀಡಿ ಕೊಬ್ಬರಿಗೆ ಬೆಂಬಲ ಬೆಲೆ ರೈತರ ಆಲೂಗಡ್ಡೆ ಬಗ್ಗೆ ಗಮನ ನೀಡುವಂತೆ ಒತ್ತಾಯ ಮಾಡುವುದಾಗಿ ಹೇಳಿದರು ಜಿಲ್ಲೆಯಲ್ಲಿ ಅಕ್ಷರ ದಾಸೋಹಕ್ಕೆ ಬಳಸುವ ಕಳಪೆ ತೊಗರಿ ಬೇಳೆಯ ಬಗ್ಗೆ ತನಿಖೆ ನಡೆಸಿ ಉತ್ತಮ ಬೇಳೆ ಜನರಿಗೆ ಸಿಗುವಂತೆ ಮಾಡಿ ಎಂದು ಒತ್ತಾಯಿಸಿದರು ನೋಡಿ ಎಲ್ಲ ಮಾಡಿದರೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಮುಂದೆ 14 ದಿವಸ ಅದಕ್ಕೆ ಟೈಮ್ ಕೊಟ್ಟರು ಮತ್ತೆ 14 ದಿವಸ ಟೈಮ್ ಕೊಟ್ಟರು ಕೂಡ ಅದೇನಿದೆ ಅದಾದ ನಂತರ ಆರ್ಟಿಕಲ್ಚರ್ ಡೈರೆಕ್ಟ್ರು ಕೃಷಿ ಡೈರೆಕ್ಟ್ರು ಅವರು ಕೂಡ ಅಧಿಕಾರಿಗಳು ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಬಂದು ಅವರು ಕೂಡ ಎಲ್ಲ ಕಡೆ ಓಡಾಡಿ ಪರಿಶೀಲಿಸಿ ಫೋಟೋ ತೊಗೊಂಡು ಮಾಹಿತಿ ತೊಗೊಂಡು ರೈತರ ಹತ್ರ ಮಾತಾಡಿ ಎಲ್ಲ ಅದು ಕೂಡ ಆಯಿತು ಅದಾದ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಿರ್ತಕ್ಕಂಥ ಗೋಪಾಲಯ್ಯನವರು ಅವರು ಕೂಡ ನೀವೇ ಪತ್ರಕರ್ತರು ಕೂಡ ಹೋಗಿದ್ದೀರಾ ಅವರು ಕೂಡ ಪರಿಶೀಲನೆ ಮಾಡಿದರು ಅಲ್ಲೂ ಕೂಡ ಅವರು ಹೋದಾಗಲೂ ಕೂಡ ಆಲೂಗಡ್ಡೆ ಹೋಗಿದೆ ಅಂಥೇಳಿ ಪರಿಶೀಲನೆ ಮಾಡಿ ಎಲ್ಲ ಆದರೆ ನಾನು ಕೇಳ್ತೀನಿ ನೀವು ಹೋದ್ರಿ ನೀವು ಬಂದ್ರಿ ಎಲ್ಲ ಅಧಿಕಾರಿಗಳು ಹೋದ್ರಿ ಬಂದ್ರಿ ಇದಕ್ಕೆ ಪರಿಹಾರ ಏನು ಸ್ವಾಮಿ ನಾವು ಅವತ್ತು ಹೇಳ್ತಾ ಇದ್ದೀವಿ ನೀವು ಅವನು ಕನಿಷ್ಠ ಅವನು ಬಿ ಜೆ ಬಿತ್ತನೆ ಮಾಡೋಣಲ್ಲ ಆ 125,000 ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ನಿಮ್ಮನ್ನೆಲ್ಲ ಒತ್ತಾಯ ಮಾಡಿದ್ವಿ ಆದರೂ ಕೂಡ ನೀವು ಈ ವಿಚಾರವಾಗಿ ಒಬ್ಬರು ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಗೊತ್ತಾಗಿದೆ ಆದರೂ ಕೂಡ ನೀವು ಕೊಡೋದಿಲ್ಲ ಅಂತೀರಾ ವಿಧಾನಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಉಪಸ್ಥಿತರಿದ್ದರು ಹೆಚ್ಸಿಎನ್ ನ್ಯೂಸ್ ಹಾಸನ್ ಕೋವಿಡ್ 19
ಹಿನ್ನೆಲೆಯಲ್ಲಿ ರೆಸಾರ್ಟ್ ಹಾಗೂ ಹೋಮ್ಸ್ಟೇಗಳನ್ನು ಮಳೆಗಾಲ ಮುಗಿಯುವವರೆಗೂ ಮುಚ್ಚಬೇಕೆಂದು ಆಗ್ರಹಿಸಿ ತಾಲೂಕಿನ ದೇವಾಂತಕೆರೆ ಗ್ರಾಮಾಭಿವೃದ್ಧಿ ಸಮೀಪ ಸದಸ್ಯರು ಶನಿವಾರ ಪ್ರತಿಭಟನೆ ನಡೆಸಿದರು. ಸಕಲೇಶ್ಪುರ ತಾಲೂಕಿನ ಮಜಗಹಳ್ಳಿ ಜಲಪಾತ ಸಮೀಪ ಸೇರಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ರೆಸಾರ್ಟ್ಗಳು ಮತ್ತು ಹೋಮ್ಸ್ಟೇಗಳು ಇವೆ. ಇಲ್ಲಿಗೆ ಪ್ರವಾಸಿಗರು ರಾಜ್ಯ ಹಾಗೂ ಅಂತಾರಾಜ್ಯಗಳಿಂದ ಬರುತ್ತಿರುತ್ತಾರೆ. ಇದರಿಂದ ಹಳ್ಳಿಯಲ್ಲಿ ಭಯದ ವಾತಾವರಣದಿಂದ ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮದಲ್ಲಿ 200ರಿಂದ 250 ಇಂಚು ಮಳೆ ಬೀಳುತ್ತಿದೆ. ಕೊರೋನಾ ವೈರಾಣು ಮಳೆಗಾಲದಲ್ಲಿ ವ್ಯಾಪಕವಾಗಿ ಹರಡುತ್ತದೆ. ಆದ್ದರಿಂದ ರೆಸಾರ್ಟ್ ಮತ್ತು ಹೋಮ್ಸ್ಟೇಗಳನ್ನು ಮಳೆಗಾಲದಲ್ಲಿ ನಿಲ್ಲಿಸಬೇಕು. ಗ್ರಾಮವು ಬಹುತೇಕ ಕೃಷಿ ಕುಟುಂಬಗಳನ್ನೇ ಹೊಂದಿದೆ. ನಮ್ಮಗಳಿಗೆ ಈ ವೈರಾಣು ತಗುಲಿದರೆ ಚಿಕಿತ್ಸೆಗೆ ನಮ್ಮ ಹತ್ತಿರ ಖರ್ಚನ್ನು ಭರಿಸುವ ಶಕ್ತಿ ಇರುವುದಿಲ್ಲ. ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ದೇವಾಲಂತಕೆರೆ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು ಇಲ್ಲಿ ವೈದ್ಯರು ಹಾಗೂ ದಾತಿಯರು ಇರುವುದಿಲ್ಲ. ಚಿಕಿತ್ಸೆಗಾಗಿ ಆರೋಗ್ಯ ಕೇಂದ್ರಕ್ಕೆ ಸಕಲೇಶ್ಪುರಕ್ಕೆ ಅಥವಾ ಹಾಸನಕ್ಕೆ ಹೋಗಬೇಕು. ಆದ್ದರಿಂದ ತಾವುಗಳು ದಯಮಾಡಿ ಈ ವೈರಾಣುವಿಗೆ ಔಷಧಿ ಕಂಡುಹಿಡಿಯುವವರಿಗೆ ಇಲ್ಲವಾದರೆ ಮಳೆಗಾಲ ಮುಗಿಯುವವರೆಗೂ ಪ್ರವಾಸಿಗರನ್ನು ನಿರ್ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಹಿಂದೆ ನಾವು 3 ತಿಂಗಳು ಲಾಕ್ಡೌನ್ ಇದ್ದಾಗ ಚಾಚು ತಪ್ಪದೇ ನಿಯಮವನ್ನು ಪಾಲಿಸಿದ್ದೇವೆ ಹಾಗೂ ನಮ್ಮ ತಾಲೂಕಿನ ಅಧಿಕಾರಿಗಳು ತುಂಬಾ ಮುತುವರ್ಜಿ ವಹಿಸಿ ಯಾವುದೇ ಪಾಸಿಟಿವ್ ಬಾರದ ಹಾಗೆ ನೋಡಿಕೊಂಡಿರುತ್ತಾರೆ. ಹಾಗೆಯೇ ಮುಂದುವರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದರು. ಇನ್ನು ಮೇಲೆ ಬಂದ್ಬಿಟ್ಟು ಎಲ್ಲರೂ ಭೀಕರವಾಗಿ ಮಳೆಗಾಲ ಹೋದಷ್ಟಂತ ಲ್ಯಾಂಡ್ ಸ್ಲೈಡ್ಸ್ ಮರ ಗಾಳಿ ಮಳೆ ಎಲ್ಲ ಬಿದ್ದೋದ್ರೆ ಅದನ್ನ ಟೆನ್ಷನ್ ತಡ್ಕೊಳೋದು, ನಮ್ಮ ತೋಟಗಾರಿಗಳ ಕೆಲಸ ನೋಡ್ಕೊಳೋದು, ಹಣಕಾಸಿನ ವ್ಯವಸ್ಥೆ ನೋಡ್ಕೊಳೋದು, ಇದೇನು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನೀವುಗಳು ನಾವೀಗ 15 ದಿವಸದಿಂದ ನಾನೇ ಪರ್ಸನಲ್ ಆಗಿ ಮಾತಾಡಿದ್ದೀನಿ ಸರ್. ನಿಮ್ಮ ರೆಸಾರ್ಟ್ ಸಂಘದ ಅಧ್ಯಕ್ಷರು ವಿಜಯ್ ಅಂತ ಹೇಳಿದ್ರು, ನಮ್ಮ ಚಂದ್ರು ಅಲ್ಲ ಸಾರಿ ನಮ್ಮ ಹರೀಶ್ ಸೆಕ್ರೆಟರಿ ಅಂತ ಹೇಳಿದ್ರು, ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿದೆ, ದಯಮಾಡಿ ನೀವು ಒಂದು 2-3 ದಿವಸದಲ್ಲಿ ಒಂದು ಮೀಟಿಂಗ್ ಕರೀರಿ, ನಿಮ್ಮದೇ ಸಂಘನ ಕೇಳಿ ಈ ಥರ ಸಿವಿಯರ್ ಇದೆ, ನಮಗೆ ಬರೋದೇನು ನಿಮಗೆ ಬರೋದೇನು, ನಾವು 1 ವರ್ಷ ನಿಮಗೆ ಕೋಆಪರೇಟ್ ಮಾಡಿದ್ದೀವಿ, ಈಗ ಒಂದು 3 ತಿಂಗಳು 6 ತಿಂಗಳು ದಯವಿಟ್ಟು ಕೋಆಪರೇಟ್ ಮಾಡಿ ಅಂತ ಹೇಳಿ ಆಯಿತು, ನಾನು ಮಾತಾಡ್ತೀನಿ ಕೂಡಲೇ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದರು. 22 ದಿವಸದಿಂದ ಇಡೀ ಜಿಲ್ಲೆಯ ಎಲ್ಲ ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀವಿ. ಈ ಥರ 300 ಇಂಚು ಮಳೆ ಬೀಳೋವಂಥ ಭಾಗ ಆಗಿರೋದ್ರಿಂದ ಈ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನ ಸರ್ಕಾರದವರು ವೈದ್ಯಕೀಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಪ್ರವಾಸಿಗರನ್ನ ತಾತ್ಕಾಲಿಕವಾಗಿ ಈ ಒಂದು 2-3 ತಿಂಗಳು ನಿಷೇಧ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಪತ್ರ ಮುಖಾಂತರ ಕೊಟ್ಟಿದ್ದು. ನಾವು ದೇವಲ್ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನರು ಸೇರಿ ಅದನ್ನು ವಿಮರ್ಶೆ ಮಾಡಿ ನಾವು ಹೇಳ್ತೀವಿ ಅಂದಿದ್ರು. ಇಲ್ಲಿ ಇದುವರೆಗೂ ಏನು ನಮಗೆ ಮಾಹಿತಿ ಕೊಡದಲ್ಲ ಇರೋದ್ರಿಂದ ಅದಕ್ಕಾಗಿ ನಾವುಗಳೆಲ್ಲ ಸೇರಿ ಇವತ್ತು ಬರುವಂಥ ಪ್ರವಾಸಿಗರನ್ನ ನಿರ್ಬಂಧ ಮಾಡಿ ಅಂಥೇಳಿ ನಾವು ಇವತ್ತು ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದು. ಆದರೆ ಆರಕ್ಷಕ ಇಲಾಖೆಯವರು ರಸ್ತೆ ತಡೆ ಮಾಡಬೇಡಿ, ಮೌಖಿಕವಾಗಿ ಮಾಡಿ ನಿಮ್ಮ ಇದನ್ನು ಸರ್ಕಾರಕ್ಕೆ ನಾವು ಮುಟ್ಟಿಸ್ತೀವಿ ಅಂತೇಳಿ ಹೇಳಿದರು. ಆದ್ದರಿಂದ ನಾವು ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ರಸ್ತೆ ತಡೆ ಅಲ್ಲ ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಸಂಪೂರ್ಣವಾಗಿ ಹೋಮ್ಸ್ಟೇ ರೆಸಾರ್ಟ್ಗಳನ್ನ ಒಂದು ತಾತ್ಕಾಲಿಕವಾಗಿ 3 ತಿಂಗಳು ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ಹೋಬಳಿ ಜನರೆಲ್ಲ ಸೇರಿ ನಾವು ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಹಾಗೂ ತಹಸೀಲ್ದಾರ್ ಮಂಜುನಾಥ್ ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿದ ನಂತರ ಮಾತನಾಡಿ, ಕೋವಿಡ್-19 ಪ್ರಕರಣ ತಾಲೂಕಿನಲ್ಲಿ ಬರದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಾಗಿದೆ. ರೆಸಾರ್ಟ್ ಹಾಗೂ ಹೋಮ್ಸ್ಟೇಗಳಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸುವಂತೆ ಆದೇಶ ನೀಡಲಾಗಿದೆ. ಯಾರಾದರೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇವಾಗ ನೀವು ಸೇರಿರುವ ಈ ಒಂದು ಕೂಟ ಏನಿದೆ ನಮ್ಗೆ ಅರ್ಥ ಆಗುತ್ತೆ. ನಿಮ್ಮೆಲ್ಲರದ ಕನ್ಸರ್ನು ಬೇರೆ ಊರುಗಳಿಂದ ಬೆಂಗಳೂರಿಂದ ಎಸ್ಪೆಷಲಿ ಇಲ್ಲಿಗೆ ಬರ್ತಾರೆ ಜನ. ಬೆಂಗಳೂರಲ್ಲಿ ಸ್ಥಿತಿ ಸರಿಗಿಲ್ಲ, ಅವ್ರು ಇಲ್ಲಿ ಬಂದಾಗ ಲೋಕಲ್ ಜನಗಳ ಸಂಪರ್ಕಕ್ಕೆ ಬಂದಾಗ ಇಲ್ಲೂ ಹರಡುವ ಸಂದರ್ಭ ಇರುತ್ತೆ. ಮತ್ತು ತೇವಾಂಶ ಹೆಚ್ಚಿರುವಂಥ ಈ ಪ್ರದೇಶ ಮತ್ತು ಮಳೆ ಜಾಸ್ತಿ ಇರೋಂಥ ಪ್ರದೇಶದಲ್ಲಿ ಇನ್ನೂ ಬೇಗ ಹರಡುತ್ತೆ ಅನ್ನೋದು ನಿಮ್ಮ ಒಂದು ಕಳಕಳಿ ಇದೆ. ಜನಜನಿತವಾಗಿರ್ತಕ್ಕಂಥದ್ದು ಪ್ರಪಂಚಾದ್ಯಂತ ಇಂಥ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಆರ್ಥಿಕ ಸಂಕಷ್ಟಗಳು ನಮ್ಮಲ್ಲಿ ನಡೀತಾ ಇದೆ. ತಾವು ಮನವಿ ಕೊಟ್ಟ ನಂತರ ನಾನೇ ಖುದ್ದಾಗಿ ಪೊಲೀಸ್ ಇಲಾಖೆ ಸಮನ್ವಯ ಜೊತೆಗೆ ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ರೆಸಾರ್ಟ್ ಮಾಲೀಕರನ್ನು ಕರೆಸಿ ಒಂದು ಸಭೆಯನ್ನು ನಡೆಸಿ ಅದಕ್ಕೆ ನಿರ್ದೇಶನಗಳು ಕೊಟ್ಟರು. ಗ್ರಾಮ ಪಂಚಾಯಿತಿಗಳಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಮೋಜು ಮಸ್ತಿ ಇರ್ಬೋದು, ಪ್ರಕಾಶಿ ಪಾರ್ಕ್ನಲ್ಲಿ ಇರ್ಬೋದು, ನೀರಿನ ಸಮಸ್ಯೆ, ಅದರಲ್ಲಿ ಆಟ ಆಡೋದಿರ್ಬೋದು, ಅಥವಾ ರಸ್ತೆ ಬದಿಗಳಲ್ಲಿ ನಿಂತುಕೊಂಡು ಕುಡಿಯೋದಾಗಲಿ ಅಥವಾ ನಿರ್ಬಂಧಿಸಿದೆ. ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು.
ಯಾವುದು ಅಹಿತಕರ ಘಟನೆ ನಡೆಯದಂತೆ ಗ್ರಾಮಾಂತರ ಠಾಣೆ ಆರಕ್ಷಕ ನಿರೀಕ್ಷಕ ಚಂದ್ರಶೇಖರ್ ಹಾಗೂ ನಗರ ಠಾಣೆ ಪಿಎಸ್ಐ ಚಂದ್ರಶೇಖರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಪ್ರತಿಭಟನೆಯಲ್ಲಿ ಹಾನ್ಬಾಳ್ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮದನಾಪುರ ರಾಜೀವ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಸುಂದರೇಶ್ ಎಪಿಎಂಸಿ ಸದಸ್ಯ ಲೋಕೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಅನೇಕರು ಭಾಗಿಯಾಗಿದ್ದರು ಹೆಡ್ಸಿಯನ್ ನ್ಯೂಸ್ ಸಕಲೇಶ್ಪುರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ನಾಗಾಲೋಟಕ್ಕೆ ಸದ್ಯ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸುತ್ತಿಲ್ಲ ಸತತ 20ನೇ ದಿನ ಶುಕ್ರವಾರವೂ ತೈಲ ಬೆಲೆ ಹೆಚ್ಚಳವಾಗಿದ್ದು ಪ್ರತಿ ಲೀಟರ್ ಡೀಸೆಲ್ ಮೇಲೆ 17 ಪೈಸೆ ಹೆಚ್ಚಳವಾಗಿದೆ ಬೆಲೆ ಏರಿಕೆಯ ಪರಿಣಾಮ ಇದೇ ಮೊದಲ ಬಾರಿಗೆ ಡೀಸೆಲ್ 80 ರೂಪಾಯಿ ಗಡಿ ದಾಟಿದೆ ಇನ್ನು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 21 ಪೈಸೆ ಜಾಸ್ತಿಯಾಗಿದೆ ಕಳೆದ 3 ವಾರಗಳಲ್ಲಿ ಡೀಸೆಲ್ ಪ್ರತಿ ಲೀಟರ್ ಮೇಲೆ 10 ರೂಪಾಯಿ 88 ಪೈಸಾ ಮತ್ತು ಪೆಟ್ರೋಲ್ ಪ್ರತಿ ಲೀಟರ್ ಮೇಲೆ 8 ರೂಪಾಯಿ 87 ಪೈಸಾ ಹೆಚ್ಚಳವಾದಂತಾಗಿದೆ ಶುಕ್ರವಾರ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 85 ರೂಪಾಯಿ 51 ಪೈಸಾ ಹಾಗೂ ಡೀಸೆಲ್ ಬೆಲೆ 76 ರೂಪಾಯಿ 25 ಕ್ಕೆ ಮುಟ್ಟಿದೆ ಹಾಸನದಲ್ಲಿ ಪೆಟ್ರೋಲ್ ಬೆಲೆ 82 ರೂಪಾಯಿ 88 ಪೈಸಾ ಹಾಗೂ ಡೀಸೆಲ್ ಬೆಲೆ 76 ರೂಪಾಯಿ 24 ಆಗಿದೆ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ರಾಜ್ಯ ಕಾರ್ಯದರ್ಶಿ ಗಂಜಗಿರಿ ರಾಜು ಈ ಬಗ್ಗೆ ಮಾತನಾಡಿ ಜನರು ಕೋವಿಡ್ ಹಿನ್ನೆಲೆ ಜೀವನ ಮಾಡುವುದೇ ಕಷ್ಟವಾಗಿದೆ ಇಂತಹ ಸಂದರ್ಭದಲ್ಲಿ ಎಲ್ಲ ವಹಿವಾಟು ಸರಿಯಾಗಿ ನಡೆಯುತ್ತಿಲ್ಲ ತೈಲ ಬೆಲೆ ಏರಿಕೆಯಿಂದ ಮತ್ತೆ ಎಲ್ಲ ಪದಾರ್ಥಗಳ ಬೆಲೆ ಹೆಚ್ಚಾಗುವ ಸಂಭವವಿದೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೈಲ ಬೆಲೆಯ ಏರಿಕೆಯನ್ನು ತಡೆಗಟ್ಟಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕೊರೋನಾ ವಿಚಾರದಲ್ಲಿ ಇಡೀ ದೇಶದಲ್ಲೇ ಒಂದು ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಿದ್ದಾರೆ ಮೋದಿ ಸರ್ಕಾರದಲ್ಲಿ ಹಾಗಾಗಿ ಇಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸ್ವಲ್ಪ ಭಾಳ ಕಟ್ಟುನಿಟ್ಟಿನ ಇದನ್ನು ಮಾಡಿದ್ದರಿಂದ ಸ್ವಲ್ಪ ಕಡಿಮೆ ಇದೆ ಕೊರೋನಾ ವಿಚಾರ ಹಾಗೆ ಇನ್ನು ಬೇರೆ ವಿಚಾರದಲ್ಲಿ ಹೋದರೆ ಇವತ್ತು ಬಡತನದಿಂದ ತುಂಬಿರ್ತಕ್ಕಂಥ ಈ ಜಿಲ್ಲೆ ಒಳಗಡೆ ಜನರಿಗೆ ಪೆಟ್ರೋಲ್ ದರ ರೈಸ್ ಆಗಿ ಹೆಚ್ಚಾಗಿರೋದ್ರಿಂದ ತುಂಬ ಜನಗಳಿಗೆ ಹೊರೆ ಆಗಿದೆ ಈ ಹೊರೆಯನ್ನು ನಿಭಾಯಿಸಲಿಕ್ಕೆ ರಾಜ್ಯ ಸರ್ಕಾರದಿಂದ ಹಿಡಿದು ಮತ್ತು ದೇಶದ ಸೆಂಟ್ರಲ್ನಲ್ಲಿ ಹಿಡಿದು ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸರಿದೂಗಿಸ್ಕೊಂಡು ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದುವರೆಗೂ ವಿವಿಧ ಯೋಜನೆಗಳ ಅನುದಾನದಲ್ಲಿ ಸುಮಾರು 3 ಕೋಟಿಯಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹೇಳಿದರು ಶುಕ್ರವಾರ ತಾಲೂಕಿನ ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ನಗರ ಮೆಣಸಮಕ್ಕಿ ಹಾಗೂ ಅರಸನಗರದ ಅಂಗನವಾಡಿ ಕಟ್ಟಡಗಳು ಹಾಗೂ ರಾಜೇಂದ್ರಪುರ ಗ್ರಾಮದ ಬಸ್ ತಂಗುದಾಣ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನ 26 ಗ್ರಾಮ ಪಂಚಾಯಿತಿಗಳ ಪೈಕಿ ಬಾಳುಪೇಟೆ ಪಂಚಾಯಿತಿ ದೊಡ್ಡದಾಗಿದೆ ಇಲ್ಲಿ ಶಾಸಕರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ ಬಾಳುಪೇಟೆ ಗ್ರಾಮದ ಬಹುಬೇಡಿಕೆಯ ಸಾರ್ವಜನಿಕ ಶೌಚಾಲಯ ಕಾಮಗಾರಿ ಪೂರ್ಣಗೊಂಡು ಇಂದಿನಿಂದ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಲಿದೆ ಎಂದು ತಿಳಿಸಿದರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ ಮೂಲ ಸೌಕರ್ಯಗಳೊಂದಿಗೆ ನಿರ್ಮಾಣ ಮಾಡಲಾಗಿದೆ ಜನರಿಗೆ ಅತ್ಯಗತ್ಯವಾಗಿ ಶೌಚಾಲಯ ಬೇಕಾಗಿದೆ ಇದರಿಂದ ಹಲವು ರೋಗಗಳನ್ನು ತಡೆಗಟ್ಟಬಹುದಾಗಿದೆ ಸ್ವಚ್ಛತೆಯೊಂದಿಗೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಕೊರೋನಾ ವೈರಸ್ ರಾಜ್ಯದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದು ಜನರು ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು ಈ ವೇಳೆ ಗ್ರಾಮಸ್ಥರು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ಸಮಾಜ ಸೇವಕರಾದ ಬಾಳ್ಯಗೋಪಾಲ್ ಗ್ರಾಮದಲ್ಲಿ ಮೀನು ಕೋಳಿ ಹಾಗೂ ಹಂದಿ ಮಾಂಸ ಮಾರಾಟ ಮಾಡಲು ಸ್ಥಳೀಯರಿಗೆ ಪರವಾನಗಿ ನೀಡದೆ ಹೊರ ಊರಿನವರಿಗೆ ಮಾರಾಟ ಮಾಡಲು ಅವಕಾಶ ನೀಡಿದ್ದಾರೆ ಎಂದು ಆರೋಪಿಸಿದರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿನ ವಿವಿಧ ಕಾರ್ಯಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ಹಲವಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು ನನ್ನ ಅಧಿಕಾರಾವಧಿಯಲ್ಲಿ ಆಸ್ಪತ್ರೆಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಆಸ್ಪತ್ರೆಯ ಒಳಭಾಗದಲ್ಲಿ ಶೌಚಾಲಯ ಜನರೇಟರ್ ರೂಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಮಲ್ಲಿಕ್ ಉಪಾಧ್ಯಕ್ಷ ಎಚ್ಎಂ ಸ್ವಾಮಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಇತರೆ ಸದಸ್ಯರು ಹಾಜರಿದ್ದರು ಹೆಡ್ಸಿಯನ್ ನ್ಯೂಸ್ ಬೇಲೂರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಶಹೀದೊಂಕೋ ಸಲಾಂ ದಿವಸ್ ಆಚರಿಸಿ ಚೀನಾ ಗಡಿಯಲ್ಲಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಮತ್ತು ಮೌನಾಚರಣೆ ಮಾಡಿದರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಭಾರತದ 20 ಯೋಧರು ಹುತಾತ್ಮರಾಗಿರುವುದರಿಂದ ಗಾಂಧಿ ಪ್ರತಿಮೆಯ ಬಳಿ ಶ್ರದ್ಧಾಂಜಲಿ ಸಲ್ಲಿಸಿದರು
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಂಜೇಗೌಡ, ಪ್ರಚಾರ ಸಮಿತಿಯ ಮುಜಾಹಿದ್ ಪಾಷಾ, ಹನಿಕೊಪ್ಪಲು ಮಂಜೇಗೌಡ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಹಳೆ ನರಸೀಪುರ. ನಂಬಿಕೊಂಡಿದ್ದಾರೆ ಅದರ ಪ್ರಯುಕ್ತ ನಮ್ಮ ದೇಶದ ಯೋಧರಿಗೆ ಶ್ರದ್ಧಾಂಜಲಿಯಿಂದ ಈ ಮೂಲಕ ಅರ್ಪಿಸಿದಕ್ಕೋಸ್ಕರ ನಾವು ಗೌರವಾರ್ಥ ಒಂದು ಮೌನ ಪ್ರತಿಭಟನೆಯನ್ನು ಈ ದಿವಸ ಮಾಡ್ತಾ ಇದ್ದೇವೆ. ಇದಲ್ಲದೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಲವಾರು ದೌರ್ಜನ್ಯಗಳು ನಡೆದಿವೆ. ನಾನು ಈಗ ತಾನೇ ಈ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಜಾಗವನ್ನು ನೋಡಿದೆ. ಆಟೋ ಚಾಲಕರು ನಮ್ಮ ಕಾರ್ಮಿಕರು ಅಲ್ಲಿ ನಿಂತಕ್ಕಂಥ ಒಂದು ಸ್ಟ್ಯಾಂಡನ್ನು ಮಾಡಿಕೊಂಡಿದ್ದಾರೆ. ಆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಡ್ರೈನೇಜ್ ಮೇಲೆ ಒಂದು ಹೋಟೆಲ್ನ ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ದಬ್ಬಾಳಿಕೆಯನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮುನ್ಸಿಪಾಲ್ಟಿಯೂ ಸಹ ಮಾಡ್ತಾ ಇದ್ದಾರೆ. ಇದೇ ರೀತಿ ನೌಕರರು ನಮ್ಮ ಕಾರ್ಮಿಕರ ಮೇಲೆ ಆಟೋ ಚಾಲಕರ ಮೇಲೆ ಏನಾದರೂ ದೌರ್ಜನ್ಯವನ್ನು ಮಾಡಿದರೆ ನಾವು ಎಲ್ಲರೂ ಸಹ ಆ ಜಾಗದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಮುಂದಿನ ದಿನದಲ್ಲಿ ನಾವು ಇದನ್ನು ಸಹಿಸಿಕೊಂಡು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಕೋವಿಡ್ ಆತಂಕ, ಇಂದು ಪತ್ತೆಯಾದ 16 ಪಾಸಿಟಿವ್ ಪ್ರಕರಣಗಳು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗೆ ದೃಢಪಟ್ಟ ಸೋಂಕು, ಆತಂಕದಲ್ಲಿ ಜೊತೆಗಿದ್ದ ಮಕ್ಕಳು, ಗಾಬರಿ ಬೇಡ ಎಂದ ಆಡಳಿತ ವರ್ಗ. ಜಿಲ್ಲೆಯಲ್ಲಿ ಅಕ್ಷರ ದಾಸೋಹಕ್ಕೆ ಕಡಪೆ ತೊಗರಿ ಬೇಳೆ ಪೂರೈಕೆ, 2 ದಿನದಲ್ಲಿ ಸರಿಪಡಿಸಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಎಂಎಲ್ಸಿ ಗೋಪಾಲಸ್ವಾಮಿ. ಜಮೀನಿನಲ್ಲೇ ಕೊಳೆಯುತ್ತಿರುವ ಆಲೂಗೆಡ್ಡೆ, ರೈತರಿಗೆ ಪರಿಹಾರ ನೀಡಲು ಕಾಂಗ್ರೆಸ್ ಮುಖಂಡ ಎಚ್ ಕೆ ಮಹೇಶ್ ಒತ್ತಾಯ. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಕೊರೋನಾ ವೈರಸ್, ಮತ್ತೆ ಲಾಕ್ಡೌನ್ ಮಾಡುವುದು ಉತ್ತಮ ಎಂದ ಭವಾನಿ ರೇವಣ್ಣ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ ಹೆಚ್ ಸಿ ಎನ್ ನ್ಯೂಸ್.